ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ರಿಯಲ್ ಫ್ಯಾಕ್ಟ್ ಯೂಟ್ಯೂಬ್ ಚಾನಲ್. ನಮಗೆ ತುಂಬ ದಿನಗಳಿಂದ ಒಂದು ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ. ಮಾತನಾಡುವಾಗ ಮಾತಿನ ಮಧ್ಯೆ ನಾಲಿಗೆ ತೊದಲಿದಂತೆ ಅಥವಾ ನೆತ್ತಿ ಎಂದು ಕರೆಯಲ್ಪಡುವಂತೆ ಮಾತನಾಡುತ್ತಾರೆ, ಇದು ಏಕೆ? ನೆತ್ತಿ ಎಂಬುದು ಒಂದು ಸ್ಪೀಚ್ ಡಿಸಾರ್ಡರ್. ಒಂದೇ ಶಬ್ದವನ್ನು ಮತ್ತೆ ಮತ್ತೆ ಮಾತನಾಡುವುದು ಅಥವಾ ಮಾತನಾಡುವುದಕ್ಕೂ ಮೊದಲು ತೊದಲುವುದು. ಈ ರೀತಿಯಲ್ಲಿ ಇಡೀ ವಿಶ್ವದಲ್ಲಿ 7 ಕೋಟಿಗಿಂತ ಅಧಿಕ ಜನರಿಗೆ ಈ ನೆತ್ತಿ ಎಂಬುದು ಇದೆ. ಕೆಲವರಿಗೆ ಚಿಕ್ಕ ವಯಸ್ಸಿನಲ್ಲಿ ಬಂದಿರುತ್ತದೆ, ನಂತರ ಅವರು ಬೆಳೆಯುತ್ತಾ ಬೆಳೆಯುತ್ತಾ ಅದು ಮಾಯವಾಗುತ್ತದೆ. ಕೆಲವರಿಗೆ ಸ್ವಲ್ಪ ವಯಸ್ಸು ದಾಟಿದ ಮೇಲೆ ಬರುತ್ತದೆಯಂತೆ. ಮಹಿಳೆಯರಿಗಿಂತ ಪುರುಷರಿಗೆ ಹೆಚ್ಚಾಗಿ ಇರುತ್ತದೆ. ತುಂಬ ದಿನಗಳವರೆಗೆ ಈ ನೆತ್ತಿ ಎಂಬುದನ್ನು ಸೈಕೋಸೊಮೆಟಿಕಲ್ ಡಿಸಾರ್ಡರ್ ಎಂದು ನಂಬುತ್ತಿದ್ದರು, ಅಂದರೆ ಮಾನಸಿಕ ಕಾಯಿಲೆಗೆ ಸಂಬಂಧಿಸಿರುವುದು ಎಂದು ಅರ್ಥ. ಆದರೆ ಇದಕ್ಕೆ ಕಾರಣ ಇದಲ್ಲ. ಒಬ್ಬ ಮೆಡಿಕಲ್ ಜನರಲ್ ಸ್ಟಡಿಯ ಪ್ರಕಾರ ನೆತ್ತಿ ಇರುವವರನ್ನು ಮತ್ತು ಇಲ್ಲದೇ ಇರುವವರನ್ನು ಗುರುತಿಸಿ ಬ್ರೈನ್ನಲ್ಲಿ ಇರುವ ಬ್ರೋಕಸ್ ಏರಿಯಾದಲ್ಲಿ ಬ್ಲಡ್ ಫ್ಲೋವಿಂಗ್ನ ಮೇಲೆ ಫೋಕಸ್ ಮಾಡುತ್ತಾರೆ. ನೆತ್ತಿ ಯಾರಿಗೆ ಇತ್ತೋ ಅವರಿಗೆ ಈ ಏರಿಯಾದಲ್ಲಿ ಬ್ಲಡ್ ಫ್ಲೋ ತುಂಬ ನಿಧಾನಗತಿಯಲ್ಲಿ ಫ್ಲೋ ಆಗುತ್ತಿರುತ್ತದೆ. ಮೆದುಳಿನಲ್ಲಿ ರಕ್ತದ ಹರಿವು ನ್ಯೂರನ್ಸ್ ಆಕ್ಟಿವಿಟಿಗೆ ಸಂಬಂಧಿಸಿರುತ್ತದೆ. ಒಬ್ಬ ಮನುಷ್ಯ ಅಥವಾ ಮಗು ಮಾತನಾಡುವಾಗ ಹೆಚ್ಚು ತೊದಲುತ್ತಿದೆ ಎಂದರೆ ಈ ಬ್ರೈನ್ ಬ್ರೋಕಸ್ ಏರಿಯಾದಲ್ಲಿ ಕಡಿಮೆ ರಕ್ತ ಒತ್ತಡ ಅಥವಾ ರಕ್ತ ಹರಿಯುತ್ತಿದೆ ಎಂದು ಅರ್ಥ. ಈಗ ತೊದಲು ನುಡಿಗೆ ಮತ್ತು ಮೆದುಳಿನಲ್ಲಿ ಇರುವ ಬ್ರೋಕಸ್ ಏರಿಯಾಗೆ ಏನು ಸಂಬಂಧ ಎಂಬುದನ್ನು ನೋಡೋಣ. ಈ ಬ್ರೋಕಸ್ ಏರಿಯಾ ವರ್ನಿಕ್ಸ್ ಏರಿಯಾದೊಂದಿಗೆ ಬೆರೆತು ಸ್ಪೀಚ್ ಫಾರ್ಮೇಷನ್ ಕ್ರಿಯೇಟ್ ಮಾಡುತ್ತದೆ. ನಾವು ಈಗ ಸಂಕ್ಷಿಪ್ತವಾಗಿ ಮಾತನಾಡುತ್ತಿದ್ದೇವೆ ಎಂದರೆ ಈ 2 ಮುಖ್ಯವಾದ ಪಾತ್ರವನ್ನು ನಿರ್ವಹಿಸುತ್ತದೆ. ನೀವು ಏನಾದರೂ ಮಾತನಾಡಬೇಕೆಂದರೆ ಯಾವ ಪದಗಳನ್ನು ಬಳಸಬೇಕು, ಯಾವ ಸ್ಪೀಚ್ನಲ್ಲಿ ಯಾವ ರೀತಿಯಲ್ಲಿ ಮಾತನಾಡಬೇಕು ಎಂಬುದು ಈ ವರ್ನಿಕ್ಸ್ ಏರಿಯಾದಲ್ಲಿ ಡಿಸೈಡ್ ಆಗುತ್ತದೆ. ನಂತರ ಈ ಇನ್ಫಾರ್ಮೇಷನ್ ಬ್ರೋಕಸ್ ಏರಿಯಾಗೆ ಕಳುಹಿಸುತ್ತದೆ. ಈ ಬ್ರೋಕಸ್ ಏರಿಯಾ ಈಗ ನಮ್ಮ ಬಾಯಿಯ ಮೂಲಕ ಪದಗಳು ಬರುವಂತೆ ಮಾಡುತ್ತದೆ. ತೊದಲು ನುಡಿ ಇರುವವರಿಗೆ ವರ್ನಿಕ್ಸ್ ಏರಿಯಾ ಸರಿಯಾದ ಪದಗಳನ್ನೇ ಆಯ್ಕೆ ಮಾಡಿ ಬ್ರೋಕಸ್ ಏರಿಯಾಗೆ ಕಳಿಸುತ್ತದೆ. ಆದರೆ ಬ್ರೋಕಸ್ ಏರಿಯಾ ಮಾತ್ರ ಅವುಗಳನ್ನು ಸೌಂಡ್ನ ರೀತಿಯಲ್ಲಿ ಬದಲಾಯಿಸಲು ಕನ್ಫ್ಯೂಸ್ ಆಗುತ್ತದೆ. ಈ ರೀತಿಯಲ್ಲಿ ತೊದಲು ನುಡಿ ಬರುತ್ತದೆ. ಡಿಪ್ರೆಷನ್ನಲ್ಲಿ ಇರುವಾಗ ಈ ನೆತ್ತಿ ಎಂಬುದು ಹೆಚ್ಚಾಗಿ ಬರುತ್ತದೆ. ಇದನ್ನು ಕಡಿಮೆ ಮಾಡುವುದು ತುಂಬ ಕಷ್ಟ. ಚಿಕ್ಕ ಮಕ್ಕಳಲ್ಲಿ ಸ್ವಲ್ಪ ಕಾಲದವರೆಗೆ ಇದ್ದು ನಂತರ ಇದು ವಾಸಿಯಾಗುತ್ತದೆ. ಆದರೆ ವಯಸ್ಕರಿಗೆ ಬಂದರೆ ಹೋಗುವುದು ತುಂಬ ಕಷ್ಟ. ಬಾಲಯ್ಯ ಕೇಳಿದ ಪ್ರಶ್ನೆ, ನಾವು ಒಬ್ಬ ವ್ಯಕ್ತಿಗೆ ಏಕೆ ಅಡಿಟ್ ಆಗುತ್ತೇವೆ? ನಾವು ಆ ವ್ಯಕ್ತಿಯನ್ನು ಏಕೆ ಮರೆಯಲು ಸಾಧ್ಯವಿಲ್ಲ? ವಿಜ್ಞಾನದ ಒಂದು ಸಂಶೋಧನೆಯ ಪ್ರಕಾರ ಡ್ರಗ್ಸ್ಗೆ ಅಡಿಟ್ ಆದ ವ್ಯಕ್ತಿಯನ್ನು ಆ ಡ್ರಗ್ಸ್ನಿಂದ ಬೇರ್ಪಡಿಸುವುದು ಎಷ್ಟು ಕಷ್ಟವೋ ಅಷ್ಟೇ ಕಷ್ಟ ಲವ್ಗೆ ಅಡಿಟ್ ಆದವರನ್ನು ಬೇರ್ಪಡಿಸುವುದು. ಲವ್ನಲ್ಲಿ ಅಡಿಟ್ ಆಗಿ ಬ್ರೇಕಪ್ ಆದ ಮೇಲೆ ಅವರನ್ನು ಮರೆಯುವುದು ಕಷ್ಟವಾಗಿರುತ್ತದೆ. ಇದರಿಂದಲೇ ಸ್ವಲ್ಪ ಜನ ಲವ್ನಲ್ಲಿ ಮೋಸ ಹೋಗಿದ್ದೇವೆಂದು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಏಕೆಂದರೆ ಅವರು ಆ ವ್ಯಕ್ತಿಗೆ ತುಂಬ ಅಡಿಟ್ ಆಗಿರುತ್ತಾರೆ. ಫಿಶರ್ ಎಂಬುವ ಒಬ್ಬ ಡಾಕ್ಟರ್ ಕಾಲೇಜಿನ ಹುಡುಗರು ಮತ್ತು ಹುಡುಗಿಯರ ಮೇಲೆ ಒಂದು ಸಂಶೋಧನೆಯನ್ನು ಮಾಡುತ್ತಾರೆ. ಅವರ ಎಕ್ಸ್ ಲವರ್ ಫೋಟೋವನ್ನು ತೋರಿಸಿದಾಗ ಅವರ ಬ್ರೈನ್ನಲ್ಲಿ ಆಗುವ ಬದಲಾವಣೆಗಳನ್ನು ಗಮನಿಸುತ್ತಾನೆ. ಕೋಕೇನ್, ನಿಕೋಟಿನ್ ನಂತಹ ಡ್ರಗ್ಸ್ ತೆಗೆದುಕೊಳ್ಳುವವರ ಮೆದುಳಿನಲ್ಲಿ ಯಾವ ಪಾರ್ಟ್ಸ್ ರಿಯಾಕ್ಟ್ ಆಗುತ್ತದೆಯೋ ಸೇಮ್ ಎಕ್ಸ್ ಲವರ್ ತೋರಿಸಿದಾಗ ರಿಯಾಕ್ಟ್ ಆಗುತ್ತದೆ. ಎಕ್ಸಾಂಪಲ್ಗೆ ಸಿಗರೆಟ್ ಸೇದಿದಾಗ ಸಿಗರೆಟ್ನಲ್ಲಿ ನಿಕೋಟಿನ್ ಎಂಬುವ ಒಂದು ಸಬ್ಸ್ಟೆನ್ಸ್ ಇರುತ್ತದೆ. ಅದು ಬ್ಲಡ್ನಲ್ಲಿ ಸೇರಿ ಬ್ರೈನ್ಗೆ ಹೋಗುತ್ತದೆ. ನಿಕೋಟಿನ್ ಬ್ರೈನ್ಗೆ ಹೋದ ತಕ್ಷಣ ಬ್ರೈನ್ ಹಾಯಾಗಿ ಫೀಲ್ ಆಗುತ್ತದೆ. ಇದರಿಂದ ಮತ್ತೆ ಮತ್ತೆ ಬೇಕು ಬೇಕು ಅನ್ನಿಸುತ್ತದೆ. ಇದರಿಂದಲೇ ಸಿಗರೆಟ್ ಮತ್ತೆ ಸೇದಬೇಕೆನಿಸುತ್ತದೆ. ಸೊ ಬ್ರೈನ್ ನಿಕೋಟಿನ್ಗೆ ಅಡಿಟ್ ಆಗಿದೆ. ಬ್ರೈನ್ಗೆ ಸಿಗರೆಟ್ ಬೇಕಾಗಿಲ್ಲ, ನಿಕೋಟಿನ್ ಬೇಕು. ನೀವು ಸಿಗರೆಟ್ ಸೇದದೇ ಇದ್ದರೂ ನಿಕೋಟಿನ್ ಬ್ರೈನ್ಗೆ ಸೇರುವಂತೆ ಮಾಡಿದರೆ ಬ್ರೈನ್ ರಿಲ್ಯಾಕ್ಸ್ ಆಗುತ್ತದೆ. ಇದರಿಂದಲೇ ಸ್ಮೋಕಿಂಗ್ ಬಿಡಲು ಚೂಯಿಂಗ್ ಗಮ್ಮನ್ನು ತಿನ್ನುತ್ತಾರೆ. ಇವನ್ನು ತಿಂದರೆ ನಿಕೋಟಿನ್ ಬ್ರೈನ್ಗೆ ಹೋಗುತ್ತದೆ, ಸ್ಮೋಕಿಂಗ್ ಮಾಡುವುದು ಬೇಕಾಗಿರುವುದಿಲ್ಲ. ಸೇಮ್ ಪ್ರೋಸೆಸ್ ಒಬ್ಬ ವ್ಯಕ್ತಿಗೆ ಅಡಿಟ್ ಆದಾಗ ನಡೆಯುತ್ತದೆ. ಯಾವಾಗಲೂ ಅವರ ಜೊತೆಯಲ್ಲಿಯೇ ಇರಬೇಕು, ಅವರ ಜೊತೆಯಲ್ಲಿಯೇ ಊಟ ಮಾಡಬೇಕು, ಅವರ ಬಳಿಯಲ್ಲಿಯೇ ಮಾತನಾಡಬೇಕೆನಿಸುತ್ತದೆ. ಅವರು ನಮ್ಮ ಬಳಿಯಲ್ಲಿ ಇಲ್ಲದೇ ಇರುವಾಗ ನಮ್ಮ ಬ್ರೈನ್ ಏನೋ ಮಿಸ್ ಆದಂತೆ ಭಾವಿಸುತ್ತಿರುತ್ತದೆ, ಅವರ ಬಗ್ಗೆಯೇ ಆಲೋಚಿಸುತ್ತಿರುತ್ತದೆ. ನಿಮ್ಮ ಬ್ರೈನ್ಗೆ ಅವರಿಗೆ ಪೂರ್ತಿಯಾಗಿ ಅಡಿಟ್ ಆಗಿ ಹೋಗಿರುತ್ತದೆ. ಈ ಅಡಿಟ್ನಿಂದ ಹೊರಗಡೆ ಬರಲು ಅವರಿಂದಲೇ ಸಾಧ್ಯವಷ್ಟೆ. ತೇಜ ಪ್ರಕಾಶ್ ಕೇಳಿದ ಪ್ರಶ್ನೆ, ಕೋಳಿಯ ಮರಿ ಮೊಟ್ಟೆಯ ಒಳಗಡೆ ಇರುವ ಆಮ್ಲಜನಕವನ್ನು ಹೇಗೆ ಉಸಿರಾಡುತ್ತದೆ? ಇದು ತುಂಬ ಇಂಟೆಲಿಜೆಂಟ್ ಪ್ರಶ್ನೆ. ನಾವು ಮೊಟ್ಟೆಯನ್ನು ನೋಡಿದಾಗ ಅದು ದುಂಡಗೆ ಎಲ್ಲ ಕಡೆಯಲ್ಲಿ ಕ್ಲೋಸ್ ಆಗಿರುತ್ತದೆ. ಅದರ ಒಳಗಡೆ ಗಾಳಿಯ ಸಂಚಾರ ಮಾಡಲು ಯಾವುದೇ ರೀತಿಯ ಅವಕಾಶ ಇಲ್ಲದಂತೆ ಕಾಣಿಸುತ್ತದೆ. ಕೋಳಿ ಮೊಟ್ಟೆಯಿಂದ ಹೊರಗಡೆ ಬರಬೇಕೆಂದರೆ 21 ದಿನಗಳು ಬೇಕಾಗುತ್ತದೆ.
ಕೋಳಿ ಮರಿಯನ್ನು ಹೇಗೆ ಮಾಡುತ್ತದೆ ಎಂಬ ವಿಡಿಯೋ ನಮ್ಮ ಚಾನಲ್ನಲ್ಲಿ ಇದೆ. ಆ ವಿಡಿಯೋವನ್ನು ಒಮ್ಮೆ ನೋಡಿ. ಹಾಗಾದರೆ 21 ದಿನಗಳವರೆಗೆ ಮೊಟ್ಟೆಯ ಒಳಗಡೆ ಇರುವ ಕೋಳಿ ಮರಿ ಆಕ್ಸಿಜನ್ ಹೇಗೆ ತೆಗೆದುಕೊಂಡು ಉಸಿರಾಡುತ್ತದೆ? ಕೋಳಿ ಮೊಟ್ಟೆಯನ್ನು ನೋಡಿದರೆ ಗುಂಡಾಗಿ ಎಲ್ಲ ಕಡೆ ಕ್ಲೋಸ್ ಆಗಿರುವಂತೆ ಕಾಣಿಸುತ್ತದೆ. ಆದರೆ ಅದನ್ನು ಸೂಕ್ಷ್ಮ ದರ್ಶಕದಿಂದ ನೋಡಿದಾಗ ಅದರ ಮೇಲೆ 7 ಕೋಟಿಗಿಂತಲೂ ಅಧಿಕ ಹೋಲ್ಸ್ ಕಾಣಿಸುತ್ತವೆ. 1 ಇಂಚಿನಲ್ಲಿ 1000ಕ್ಕಿಂತ ಅಧಿಕ ರಂಧ್ರಗಳು ಇರುತ್ತವೆ. ಈ ರಂಧ್ರಗಳ ಮೂಲಕ ಗಾಳಿ ಒಳಗಡೆ ಪ್ರವೇಶಿಸುತ್ತದೆ. ಆದರೆ ಕೋಳಿಯ ಮರಿಯಲ್ಲಿ ಈ ಸ್ಟೇಜ್ನಲ್ಲಿ ಲಂಗ್ಸ್ ಇರುವುದಿಲ್ಲ. ಈಗ ಶ್ವಾಸಕೋಶಗಳು ಇಲ್ಲದೆ ಕೋಳಿ ಮರಿ ಯಾವ ರೀತಿಯಲ್ಲಿ ಆಕ್ಸಿಜನ್ ತೆಗೆದುಕೊಳ್ಳುತ್ತದೆ? ಕೋಳಿಗೆ ಕಾವು ನೀಡಲು ಇಟ್ಟಿರುವ ಮೊಟ್ಟೆಯನ್ನು ಒಂದನ್ನು ಒಳ್ಳೆ ಬ್ರೈಟ್ನೆಸ್ ಇರುವ ಲೈಟ್ನ ಮುಂದೆ ಇಟ್ಟು ನೋಡಿ. ಮೊಟ್ಟೆಯ ಒಳಗಡೆ ಬ್ಲಡ್ ವೆಸಲ್ಸ್ ಕಾಣಿಸುತ್ತವೆ. ಈ ಬ್ಲಡ್ ವೆಸಲ್ಸ್ ಮೊಟ್ಟೆ ಹೋಳಿನ ಕೆಳಗಡೆಯೇ ಇರುತ್ತದೆ. ಆಕ್ಸಿಜನ್ ಒಳಗಡೆ ಬಂದಾಗ ಡೈರೆಕ್ಟ್ ಆಗಿ ಈ ರಕ್ತನಾಳಿಗಳಿಗೆ ಹೋಗುತ್ತದೆ. ಸೇಮ್ ಟೈಮ್ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರುತ್ತದೆ. ಇದು ನಡೆಯುತ್ತಿರುವಾಗಲೇ ಕೋಳಿ ಮರಿಯ ಲಂಗ್ಸ್ ಡೆವಲಪ್ ಆಗುತ್ತದೆ. ಕೋಳಿ ಮರಿ ಬೆಳೆಯುತ್ತಾ ಹೋದಂತೆ ಮೊಟ್ಟೆಯ ಒಳಗಡೆ ಇರುವ ನೀರಿನ ಅಂಶ ಆವಿಯಾಗುತ್ತದೆ. ಇದರಿಂದ ಒಳಗಡೆ ಕೋಳಿ ಮರಿಗೆ ಸ್ವಲ್ಪ ಖಾಲಿ ಸ್ಥಳ ಸಿಗುತ್ತದೆ. ಶ್ವಾಸಕೋಶಗಳು ಪೂರ್ತಿಯಾಗಿ ಡೆವಲಪ್ ಆದ ನಂತರ ಅದಕ್ಕೆ ಬೇಕಾಗಿರುವಷ್ಟು ಆಕ್ಸಿಜನ್ ಸಿಗುತ್ತದೆ. ಈ ಎನರ್ಜಿಯಿಂದ 21 ದಿನಗಳ ನಂತರ ಓಳನ್ನು ಒಡೆದು ಹೊರಗಡೆ ಪ್ರಪಂಚವನ್ನು ನೋಡುತ್ತವೆ. ಮಹಾಲಕ್ಷ್ಮಿಯವರು ಕೇಳಿರುವ ಪ್ರಶ್ನೆ, ಫೆವಿಕ್ವಿಕ್ ಎಲ್ಲ ವಸ್ತುಗಳಿಗೂ ಅಂಟಿಕೊಳ್ಳುತ್ತದೆ, ಆದರೆ ಅದರ ಬಾಟಲ್ ಒಳಗಡೆ ಏಕೆ ಅಂಟಿಕೊಳ್ಳುವುದಿಲ್ಲ? ಫೆವಿಕ್ವಿಕ್ನಲ್ಲಿ ಸೈನೋಕ್ರಲೈಟ್ ಎಂಬುವ ನೀರಿನ ಅಂಶವಿರುತ್ತದೆ. ಬಾಟಲ್ನಲ್ಲಿ ಇರುವಾಗ ಲಿಕ್ವಿಡ್ ಸ್ಟೇಜ್ನಲ್ಲಿ ಇರಲು ಈ ವಾಟರ್ ಉಪಯೋಗಕ್ಕೆ ಬರುತ್ತದೆ. ನೀವು ಫೆವಿಕ್ವಿಕ್ ಯಾವುದಾದರ ವಸ್ತುವಿಗೆ ಅಂಟಿಸಿದಾಗ ಈ ನೀರಿನ ಅಂಶ ವಾತಾವರಣದೊಂದಿಗೆ ರಿಯಾಕ್ಟ್ ಆಗಿ ಆವಿಯಾಗುತ್ತದೆ. ವಾಟರ್ ಆವಿಯಾಗಿದ್ದರಿಂದ ಗಮ್ ಡ್ರೈ ಆಗಿ ಅಂಟಿಕೊಳ್ಳುತ್ತದೆ. ಗಮ್ನಲ್ಲಿ ಇರುವ ಕೆಮಿಕಲ್ ಸ್ಟ್ರಾಂಗ್ ಬಾಂಡ್ ಆಗುವಂತೆ ಮಾಡುತ್ತದೆ. ಈ ಪ್ರೋಸೆಸ್ಸನ್ನು ಕೆಮಿಕಲ್ ಅಡಿಷನ್ ಎಂದು ಕರೆಯುತ್ತಾರೆ. ಈಗ ಫೆವಿಕ್ವಿಕ್ ಬಾಟಲ್ನ ಒಳಗಡೆ ಲಿಕ್ವಿಡ್ ಸ್ಟೇಜ್ನಲ್ಲಿಯೇ ಏಕೆ ಇರುತ್ತದೆ ಎಂದರೆ ಬಾಟಲ್ನಲ್ಲಿ ಇರುವ ವಾಟರ್ ಆವಿಯಾಗಲು ಬೇಕಾಗಿರುವಷ್ಟು ಗಾಳಿ ಇರುವುದಿಲ್ಲ. ಬಾಟಲ್ನ ಕ್ಯಾಪ್ ತುಂಬ ಟೈಟಾಗಿ ಇರುತ್ತದೆ. ಇದು ಗಾಳಿ ಒಳಗಡೆ ಪ್ರವೇಶಿಸದಂತೆ ತಡೆಯುತ್ತದೆ. ಬೇಕೆಂದರೆ ಕ್ಯಾಪ್ ಸ್ವಲ್ಪ ತೆಗೆದು ಸ್ವಲ್ಪ ಸಮಯ ಬಿಡಿ, ಒಳಗಡೆ ಡ್ರೈ ಆಗಿಬಿಡುತ್ತದೆ. ಸೊ ಬಾಟಲ್ನಲ್ಲಿ ಗಾಳಿ ಇಲ್ಲದೆ ಇರುವ ಕಾರಣ ಅದು ಲಿಕ್ವಿಡ್ ಸ್ಟೇಜ್ನಲ್ಲಿಯೇ ಇರುತ್ತದೆ. ಸಿಂಪರ್ ವೈಟಿ ಕೇಳಿದ ಪ್ರಶ್ನೆ, ಜೋರಾದ ಶಬ್ದವನ್ನು ಕೇಳಿದರೆ ನಮ್ಮ ಕಣ್ಣುಗಳು ಆಟೋಮೆಟಿಕ್ ಆಗಿ ಮುಚ್ಚಿಕೊಳ್ಳುತ್ತವೆ, ಏಕೆ? ನೀವು ಗಮನಿಸಿದರೆ ಪಟಾಕಿ ಸೌಂಡ್ ಅಥವಾ ಯಾವುದಾದರೂ ದೊಡ್ಡ ಶಬ್ದವನ್ನು ಕೇಳಿದರೆ ನಮಗೆ ಅರಿವೇ ಇಲ್ಲದಂತೆ ಕಣ್ಣುಗಳು ಮುಚ್ಚಿಕೊಳ್ಳುತ್ತವೆ. ಕಣ್ಣುಗಳು ತುಂಬ ಸೆನ್ಸಿಟಿವ್, ತುಂಬ ಬೇಗನೆ ಡ್ಯಾಮೇಜ್ ಆಗುವ ಅಂಗ. ಇವುಗಳಿಗೆ ಪ್ರೊಟೆಕ್ಷನ್ ಎಂಬುದು ಬೇಕಾಗಿರುತ್ತದೆ. ದೊಡ್ಡ ಸೌಂಡ್ ಬಂದಾಗ ಹತ್ತಿರದಲ್ಲಿಯೇ ಏನೋ ಬೀಳುತ್ತಿದೆ ಅಥವಾ ನಮ್ಮ ಬಳಿಗೆ ಏನೋ ಪ್ರಮಾದ ಬರುತ್ತಿದೆ ಎಂದು ನಮ್ಮ ಮೆದುಳು ಭಾವಿಸುತ್ತದೆ. ನಮ್ಮ ಕಣ್ಣುಗಳಿಗೆ ಏನೂ ಆಗಬಾರದೆಂದು ಬೇಗನೆ ಕಣ್ಣುಗಳು ಮುಚ್ಚಿಕೊಳ್ಳುವಂತೆ ಸಿಗ್ನಲ್ ಕಳುಹಿಸುತ್ತದೆ. ನಮ್ಮ ಕಣ್ಣುಗಳು ನಮಗೆ ಅರಿವೇ ಬರದಂತೆ ಹೇಗೆ ಮುಚ್ಚಿಕೊಳ್ಳುತ್ತವೆ ಎಂದರೆ, ನೀವು ಕಣ್ಣುಗಳನ್ನು ಮುಚ್ಚಿ. ಈಗ ನೀವು ಕಣ್ಣುಗಳನ್ನು ಮುಚ್ಚಲು ನಿಮ್ಮ ಮೆದುಳಿನಲ್ಲಿ ಇರುವ ಸೆರೆಬಲ್ ಕಾರ್ಟೆಕ್ಸ್ ಎಂಬುವ ಪಾರ್ಟಿಂದ ಮೆಸೇಜ್ ಬರುತ್ತದೆ. ಆದರೆ ದೊಡ್ಡ ಶಬ್ದವನ್ನು ಕೇಳಿದಾಗ ಬ್ರೈನ್ ಕೆಳಗಿನ ಭಾಗದಿಂದ ಮೆಸೇಜ್ ಬರುತ್ತದೆ. ಈ ಮೆಸೇಜ್ ಹೋದ ವಿಷಯ ನಮಗೆ ತಿಳಿಯುವುದಿಲ್ಲ. ಇದು ತುಂಬ ವೇಗವಾಗಿ ಆಟೋಮೆಟಿಕ್ ಆಗಿ ನಡೆಯುತ್ತದೆ. ಹೇಮಾ ಕಲ್ಪನಾ ಕೇಳಿದ ಪ್ರಶ್ನೆ, ಔಟರ್ ಸ್ಪೇಸ್ನಲ್ಲಿ ಫೈರಿಂಗ್ ಮಾಡಿದರೆ ಅದು ಭೂಮಿಯ ಸುತ್ತಲೂ ಸುತ್ತುತ್ತದೆಯೇ ಅಥವಾ ಭೂಮಿಯ ಮೇಲೆ ಬೀಳುತ್ತದೆಯೇ? ಫಸ್ಟ್, ನೀವು ಸ್ಪೇಸ್ನಲ್ಲಿ ಇದ್ದು ನಿಮ್ಮ ಕೈನಲ್ಲಿ ಒಂದು ಗನ್ ಇದೆ ಎಂದು ಊಹಿಸಿಕೊಳ್ಳಿ. ಅದರಿಂದ ಫೈರಿಂಗ್ ಮಾಡುತ್ತೀರಾ. ಸ್ಪೇಸ್ನಲ್ಲಿ ವ್ಯಾಕ್ಯೂಮ್ ಇಲ್ಲದೇ ಇರುವುದರಿಂದ ನಿಮಗೆ ಯಾವುದೇ ರೀತಿಯ ಶಬ್ದ ಕೇಳಿಸುವುದಿಲ್ಲ. ನ್ಯೂಟನ್ಸ್ ಥರ್ಡ್ ಲಾ ಪ್ರಕಾರ ನಿಮ್ಮ ಗನ್ನಿಂದ ಬುಲೆಟ್ ಬಂದು ಮುಂದಕ್ಕೆ ತುಂಬ ವೇಗವಾಗಿ ಹೋಗುತ್ತದೆ. ನೀವು ಕಡಿಮೆ ಸ್ಪೀಡ್ನೊಂದಿಗೆ ಹಿಂದಕ್ಕೆ ಸರಿಯುತ್ತೀರಾ. ಸ್ಪೇಸ್ ಖಾಲಿ ಇರುತ್ತದೆ, ಆದ್ದರಿಂದ ಬುಲೆಟ್ ಮುಂದೆ ಹೋಗುತ್ತಲೇ ಇರುತ್ತದೆ. ಒಂದು ವೇಳೆ ಅರ್ಥ್ ಗ್ರಾವಿಟೇಷನಲ್ ಫೋರ್ಸ್ ಇರುವಲ್ಲಿ ಫೈರಿಂಗ್ ಮಾಡಿದರೆ ಇದು ಅರ್ಥ್ ಆರ್ಬಿಟ್ಗೆ ಹೋಗಿ ಭೂಮಿಯ ಸುತ್ತಲೂ ತುಂಬ ವೇಗವಾಗಿ ತಿರುಗುತ್ತದೆ. ಒಂದು ವೇಳೆ ಆ ಆರ್ಬಿಟ್ನಲ್ಲಿ ಫೈರಿಂಗ್ ಮಾಡಿ ನೀವು ಅಲ್ಲಿಯೇ ಇದ್ದರೆ ಆ ಬುಲೆಟ್ ನಿಮಗೆ ಬೀಳುತ್ತದೆ, ನೀವು ಸಾಯುವ ಪ್ರಮಾದವಿರುತ್ತದೆ. ಸೊ ಅರ್ಥ್ ಆರ್ಬಿಟ್ನಲ್ಲಿ ಫೈರಿಂಗ್ ಮಾಡಿದರೆ ಬುಲೆಟ್ ಭೂಮಿಯ ಸುತ್ತಲೂ ಸುತ್ತುತ್ತದೆ. ಪೈರೋಸ್ ಕೇಳಿದ ಪ್ರಶ್ನೆ, ಪೈರಸಿ ವೆಬ್ಸೈಟ್ಗಳಿಗೆ ಹಣ ಯಾವ ರೀತಿಯಲ್ಲಿ ಬರುತ್ತದೆ? ಆಡ್ಸ್ನ ಮುಖಾಂತರ ಅವರಿಗೆ ಹಣ ಬರುತ್ತದೆ. ನೀವು ಪೈರಸಿ ವೆಬ್ಸೈಟ್ ಓಪನ್ ಮಾಡಿದಾಗ ನಿಮಗೆ ಕೆಲವು ಆಡ್ಸ್ ಡಿಸ್ಪ್ಲೇ ಆಗುತ್ತದೆ. ಈ ಆಡ್ಸ್ನ ಮುಖಾಂತರ ಅವರಿಗೆ ಹಣ ಬರುತ್ತದೆ. ವೆಬ್ಸೈಟ್ನಲ್ಲಿ ನೀವು ಯಾವುದಾದರೂ ಮೂವಿಯನ್ನು ಕ್ಲಿಕ್ ಮಾಡಿದಾಗ ಅದು ಬೇರೆ ವೆಬ್ಸೈಟ್ಗೆ ತೆಗೆದುಕೊಂಡು ಹೋಗುತ್ತದೆ. ಆ ವೆಬ್ಸೈಟ್ನವರು ಹಣ ಪೇ ಮಾಡುತ್ತಾರೆ. ಆ ವೆಬ್ಸೈಟ್ ಕ್ಲೋಸ್ ಮಾಡಿ ಆ ಮೂವಿಯನ್ನು ಕ್ಲಿಕ್ ಮಾಡಿದರೆ ಆಗ ಮೂವಿ ಡೌನ್ಲೋಡ್ ಆಗುತ್ತದೆ. ಕೆಲವೊಂದು ಸಲ ಪಾಪ್ ಅಪ್ ಆಡ್ಸ್ ಬರುತ್ತವೆ.
ಕೆಲವೊಂದು ಸಮಯದಲ್ಲಿ ಮೂವಿಯನ್ನು ಡೌನ್ಲೋಡ್ ಮಾಡಬೇಕಾದರೆ ಯಾವುದಾದರೂ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡುವಂತೆ ತೋರಿಸುತ್ತದೆ. ಅದನ್ನು ಡೌನ್ಲೋಡ್ ಮಾಡಿದರೂ ಅವರಿಗೆ ಹಣ ಬರುತ್ತದೆ. ಕೆಲವೊಂದು ಸಲ ಡೌನ್ಲೋಡ್ ಮಾಡದೆ ಡೈರೆಕ್ಟ್ ಆಗಿ ವಿಡಿಯೋ ಅಥವಾ ಮೂವಿಯನ್ನು ನೋಡಬಹುದು. ಈ ರೀತಿಯಲ್ಲಿ ನೋಡಿದರೂ ಅವರಿಗೆ ಹಣ ಬರುತ್ತದೆ. ಜಸ್ಟ್ ನಾವು ಆಡ್ಸ್ ನೋಡಿದರೆ ಒಂದು ರೇಟ್, ಕ್ಲಿಕ್ ಮಾಡಿದರೆ ಒಂದು ರೇಟ್, ಆಡ್ಸನ್ನು ಡೌನ್ಲೋಡ್ ಮಾಡಿದರೆ ಮತ್ತೊಂದು ರೇಟ್. ಈ ರೀತಿಯಲ್ಲಿ ವಿವಿಧ ಹಣ ಅವರಿಗೆ ಬರುತ್ತದೆ. ಆದರೆ ಡೋಂಟ್ ಎನ್ಕರೇಜ್ ಪೈರಸಿ. ಜಗನ್ಮೋಹನ್ ಕೇಳಿದ ಪ್ರಶ್ನೆ, ದೇವಾಲಯಗಳಲ್ಲಿ ಗಂಟೆಗಳು ಏಕೆ ಇರುತ್ತವೆ? ದೇವಾಲಯಗಳಲ್ಲಿ ಗಂಟೆಗಳು ಇರಲು ಧರ್ಮದ ಪ್ರಕಾರ ಕಾರಣಗಳು ಇವೆ. ಅದೇ ರೀತಿಯಲ್ಲಿ ಸೈಂಟಿಫಿಕ್ ಕಾರಣಗಳು ಸಹ ಇವೆ. ಸ್ಕಂದ ಪುರಾಣದ ಪ್ರಕಾರ ದೇವಾಲಯದಲ್ಲಿ ಗಂಟೆ ಹೊಡೆದರೆ ಮನುಷ್ಯನ ಪಾಪಗಳು ನಾಶವಾಗುತ್ತವೆ. ದೇವಾಲಯದ ಒಳಗಡೆ ಬಂದು ಗಂಟೆ ಹೊಡೆಯುವುದು ನಾವು ಬಂದಿದ್ದೇವೆ ಎಂದು ದೇವರಿಗೆ ತಿಳಿಸಲು. ಗಂಟೆ ಹೊಡೆದಾಗ ಅಲ್ಲಿನ ವಾತಾವರಣದಲ್ಲಿ ಕೆಲವು ವೈಬ್ರೇಷನ್ ಉಂಟಾಗುತ್ತದೆ. ಗಾಳಿಯ ಮೂಲಕ ಈ ವೈಬ್ರೇಷನ್ ತುಂಬ ದೂರದವರೆಗೆ ಪ್ರಯಾಣವನ್ನು ಮಾಡುತ್ತದೆ. ಗಾಳಿಯಲ್ಲಿ ಇರುವ ಬ್ಯಾಕ್ಟೀರಿಯಾ ಮತ್ತು ಕೆಲವು ಹಾನಿಕಾರಕ ವೈರಸ್ ಈ ವೈಬ್ರೇಷನ್ಗೆ ಸುತ್ತು ಗಾಳಿ ಶುದ್ಧ ಗಾಳಿಯಾಗುತ್ತದೆ. ಗಂಟೆ ಹೊಡೆದಾಗ ಬರುವ ಪ್ರತಿಧ್ವನಿ ನಮ್ಮ ಮೆದುಳಿನ ರೈಟ್ ಮತ್ತು ಲೆಫ್ಟ್ ಬ್ರೈನ್ಗೆ ಪ್ರಶಾಂತತೆಯನ್ನು ನೀಡುತ್ತದೆ. 7 ಸೆಕೆಂಡ್ಗಳ ಕಾಲ ಇರುವ ಈ ಸೌಂಡ್ ನಮ್ಮ ಶರೀರದಲ್ಲಿ ಇರುವ 7 ಎನರ್ಜಿ ಪಾಯಿಂಟ್ ಟಚ್ ಮಾಡುತ್ತದೆ. ಈ ಸೌಂಡ್ ಕಾನ್ಸಂಟ್ರೇಟ್ ಹೆಚ್ಚು ಮಾಡಿ ಫೋಕಸ್ ಮಾಡುವಂತೆ ಮಾಡುತ್ತದೆ. ಒಳ್ಳೆ ಮೆಟೀರಿಯಲ್ನಿಂದ ತಯಾರು ಮಾಡಿರುವ ಗಂಟೆ ಓಂ ಎಂಬ ಶಬ್ದವನ್ನು ಪ್ರೊಡ್ಯೂಸ್ ಮಾಡುತ್ತದೆ. ಓಂ ಎಂಬುವ ಸೌಂಡ್ ಹಿಂದೂಗಳಿಗೆ ತುಂಬ ಪವಿತ್ರವಾದ ಶಬ್ದ. ಜನಾರ್ದನ್ ಕೇಳಿದ ಪ್ರಶ್ನೆ, ಬೆಟ್ಟದ ನೆಲ್ಲಿಕಾಯಿಯನ್ನು ತಿಂದ ನಂತರ ನೀರು ಕುಡಿದರೆ ನಾಲಿಗೆ ತುಂಬ ಸಿಹಿಯಾಗಿ ಇರುವಂತೆ ಭಾಸವಾಗುತ್ತದೆ, ಏಕೆ? ಬೆಟ್ಟದ ನೆಲ್ಲಿಕಾಯಿಯಲ್ಲಿ ಹೆಚ್ಚಾಗಿ ವಿಟಮಿನ್ ಸಿ ಇರುತ್ತದೆ. ಇದರಿಂದಲೇ ಅದರ ಡಿಶ್ ಫುಲ್ ಆಗಿ ಇರುತ್ತದೆ. ವಿಟಮಿನ್ ಸಿಯ ಮಾಲಿಕ್ಯೂಲ್ಸ್ ಜಿಯೋಮೆಟ್ರಿ ಸುಕ್ರೋಸ್ ಗ್ಲೂಕೋಸ್ ಮಾಲಿಕ್ಯುಲರ್ ಜಿಯೋಮೆಟ್ರಿಕ್ಗೆ ಹೋಲಿಕೆಯಾಗುತ್ತದೆ. ಗ್ಲೂಕೋಸ್ ಎಂದರೆ ಸಿಹಿಯಾಗಿ ಇರುತ್ತದೆ. ಬೆಟ್ಟದ ನೆಲ್ಲಿಕಾಯಿಯನ್ನು ತಿಂದ ನಂತರ ಸ್ವಲ್ಪ ಮಾಲಿಕ್ಯೂಲ್ಸ್ ನಾಲಿಗೆಯ ಮೇಲೆಯೇ ಇರುತ್ತದೆ. ನೀವು ನೀರು ಕುಡಿದಾಗ ಉಳಿದಿರುವ ಮಾಲಿಕ್ಯೂಲ್ಸ್ ನೀರಿನೊಂದಿಗೆ ಬೆರೆಯುತ್ತದೆ. ಈ ರೀತಿ ನಡೆದಾಗ ಸಿಹಿಗೆ ಸಂಬಂಧಿಸಿದ ರುಚಿ ಗ್ರಂಥಿಗಳು ಆಕ್ಟಿವ್ ಆಗುತ್ತದೆ. ಇದರಿಂದಲೇ ನಮಗೆ ಸಿಹಿಯಾದ ಅನುಭವವಾಗುತ್ತದೆ. ಸಿದ್ದು ಕೇಳಿದ ಪ್ರಶ್ನೆ, ದುಬೈನಿಂದ ಏಕೆ ಬಂಗಾರವನ್ನು ಸ್ಮಗ್ಲಿಂಗ್ ಮಾಡುತ್ತಾರೆ? ಅಲ್ಲಿಂದ ಭಾರತಕ್ಕೆ ತರಲು ಎಷ್ಟು ಚಾರ್ಜ್ ಪೇ ಮಾಡಬೇಕಾಗುತ್ತದೆ? ಭಾರತದಲ್ಲಿ ಎಲ್ಲರಿಗೂ ತಿಳಿದಿರುವಂತೆ ಬಂಗಾರಕ್ಕೆ ಹೆಚ್ಚು ಬೇಡಿಕೆ ಇದೆ. ಹಾಗೆ ಇಲ್ಲಿನ ಆರ್ಥಿಕ ಪರಿಸ್ಥಿತಿ ಬಂಗಾರದ ಮೇಲೆ ನಿರ್ಧಾರವಾಗಿರುತ್ತದೆ. ಭಾರತೀಯರು ಮನೆಯಲ್ಲಿಯೇ ಬಂಗಾರವಿದ್ದರೆ ಅದನ್ನು ಸೆಕ್ಯುರಿಟಿಯಾಗಿ ಭಾವಿಸುತ್ತಾರೆ. ಬಂಗಾರವನ್ನು ಖರೀದಿ ಮಾಡುವವರಲ್ಲಿ ಭಾರತವೇ ಮೊದಲನೇ ಸ್ಥಾನದಲ್ಲಿ ಇರುತ್ತದೆ. ಸುಮಾರಾಗಿ 700 ಕೆಜಿ ಬಂಗಾರವನ್ನು ಭಾರತದಲ್ಲಿ ಸ್ಮಗ್ಲಿಂಗ್ ಮಾಡುತ್ತಿದ್ದಾರಂತೆ. ಭಾರತದಲ್ಲಿ 10 ಗ್ರಾಂ ಬಂಗಾರದ ಬೆಲೆ 39,000 ರೂಗಳು. ಆದರೆ ದುಬೈನಲ್ಲಿ 10 ಗ್ರಾಂ ಬಂಗಾರದ ಬೆಲೆ 34,350 ರೂಗಳು. ಅಂದರೆ 10 ಗ್ರಾಂ ಸುಮಾರು 4,500 ರೂಗಳ ಬದಲಾವಣೆ ಇರುತ್ತದೆ. 1 ಕೆಜಿಗೆ 450,000 ರೂಗಳು. ಅಂದರೆ 1 ಕೆಜಿ ಸ್ಮಗ್ಲಿಂಗ್ ಮಾಡಿದರೆ 450,000 ಲಾಭವಾಗುತ್ತದೆ. ಮೊದಲೇ ತಿಳಿಸಿದಂತೆ 1 ದಿನಕ್ಕೆ 700 ಕೆಜಿ ಬಂಗಾರ ಸ್ಮಗ್ಲಿಂಗ್ ಆಗುತ್ತದೆ. ಅಂದರೆ ಸುಮಾರು 30 ಕೋಟಿಗಳವರೆಗೆ ಈ ಸ್ಮಗ್ಲಿಂಗ್ನಲ್ಲಿ ಲಾಭ ಬರುತ್ತದೆ. ಲೀಗಲ್ ಆಗಿ ದುಬೈನಿಂದ ಬಂಗಾರ ತಂದರೆ 10% ಕಸ್ಟಮ್ಗೆ ಪೇ ಮಾಡಬೇಕು. ಅಂದರೆ ಸ್ಮಗ್ಲಿಂಗ್ ಮಾಡಿದರೆ ಈ 10% ಕಸ್ಟಮ್ ತೆರಿಗೆ ಸಹ ಉಳಿಯುತ್ತದೆ. ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಒಬ್ಬ ವ್ಯಕ್ತಿ ದುಬೈನಿಂದ 20 ಗ್ರಾಂಗಳಿಗಿಂತ ಅಧಿಕ ಬಂಗಾರವನ್ನು ತರುವ ಹಾಗಿಲ್ಲ. ಮಹಿಳೆಯರು 40 ಗ್ರಾಂಗಳವರೆಗೆ ತರಬಹುದು. ಸೊ ದುಬೈನಿಂದ ಗೋಲ್ಡ್ ಸ್ಮಗ್ಲಿಂಗ್ ಎಂದರೆ ತುಂಬ ಲಾಭ ತರುವ ಬಿಸಿನೆಸ್. ಇದು ಅಲ್ಲದೆ ಭಾರತದಲ್ಲಿ ಡಿಮ್ಯಾಂಡ್ ಜಾಸ್ತಿ, ಇದರಿಂದಲೇ ದುಬೈನಿಂದ ಬಂಗಾರವನ್ನು ಸ್ಮಗ್ಲಿಂಗ್ ಮಾಡುತ್ತಾರೆ. ಸೊ ಇದು ಸ್ನೇಹಿತರೆ ವಿವಿಧ ಮೂಲಗಳಿಂದ ನಾನು ಸಂಗ್ರಹಿಸಿದ ಮಾಹಿತಿಗಳು. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನಮ್ಮ ಕನ್ನಡ ರಿಯಲ್ ಫ್ಯಾಕ್ಟ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ. ಕನ್ನಡ ರಿಯಲ್ ಫ್ಯಾಕ್ಟ್ ಯೂಟ್ಯೂಬ್ ಚಾನಲಲ್ಲಿ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.